Dear students, this video or presentation is on Unit 2, that is Engineering Ethics, the Chapter 2. Only 3 slides I have made it. So the introduction, first slide, and second slide regarding definition, meaning, and third one, some senses of engineering ethics. First slide in the introduction, what the engineering ethics means. What are the contents of that introduction? Understanding the moral values to guide engineering practice. Resolving moral issues. Justifying the moral judgment in engineering. Following moral principles and apply them to concrete situation. Say almost the self-explanatory, you can read with this. Even definition also, it is based on that, or meaning, moral principles which are followed by the engineers with the set of benefits, the beliefs and attitudes, how it is classified, or how it follows, like in that way, microethics and macroethics, that which you can see in the slides. And the third slide as a census of engineering ethics. Related to this one, as an engineering ethics, generally engineering ethics is the background or the origin. If you consider engineering field alli ethics participation in why it is required, yak beku ant helidre background en helthe andre 19th century alli ಇದು ಡೆವಲಪ್ ಆಯಿತು. ಯಾವುದು ಎಂಜಿನಿಯರಿಂಗ್ ಎಥಿಕ್ಸ್, ಎಂಜಿನಿಯರಿಂಗ್ ಪ್ರೊಫೆಷನಲ್. ಅವಾಗೇನು ತಿಳ್ಕೊಂಡಿದ್ರು ಎಲ್ಲ ಇಂಜಿನಿಯರ್ಸು, ವಿ ಆರ್ ಆಲ್ ಇಂಡಿವಿಜುವಲ್ಸ್, ಇಂಡಿವಿಜುವಲ್ ಪ್ರಾಕ್ಟೀಸ್, ಟೆಕ್ನಿಕಲ್ ಎಂಪ್ಲಾಯೀಸ್, ಲೈಕ್ ಇನ್ ದ್ಯಾಟ್ ವೇ ಇಟ್ ವಾಸ್ ಥಾಟ್. ಇನ್ ದ್ಯಾಟ್ ವೇ ಓನ್ಲಿ ಇಟ್ ವಾಸ್ ಪ್ರೊಸೀಡೆಡ್. 19th ಶತಮಾನದಲ್ಲಿ, 19th ಸೆಂಚುರಿ. ಸೊ ದೇರ್ ವಾಸ್ ನೋ ಎ ಕೈಂಡ್ ಆಫ್ ಯುನಿಟಿ ಅಂತ ಹೇಳ್ಬೋದು. In the work, or say in the group, you can say, so that individually they were working with personal ethics and therapy. Idenaitu some kind of failures in their structure, or in their work, or in their project. Example helbeku nimge ಬ್ರಿಡ್ಜ್ ಕೊಲಾಪ್ಸ್ ಆಗಿದ್ದು 1879ರಲ್ಲಿ. ಕಡೆಗೆ ಬೋಸ್ಟನ್ ಮೊಲಾಸಿಸ್ ಡಿಸಾಸ್ಟರು, ಇದೆಲ್ಲ 19th century ಅಂದರೆ 1879 ಆರ್ 1880ದಲ್ಲಿ ಆಗುವಂಥದ್ದು. ಸುಮಾರು ಇಂಥದ್ದು ಕೇಸಸ್ ಎಲ್ಲ ಆಯಿತು. ಸೊ ದಿಸ್ ಲೆಡ್ ಟು ಎ ಕೈಂಡ್ ಆಫ್ ಡೆವಲಪ್ಮೆಂಟ್ ಇಶ್ಯೂಸ್ ಆಯಿತು. ವೈ ದ ಕೊಲಾಪ್ಸ್ took place, what may be the reason. So in that sense, 20th century alli US nalli sumare 4 society maadkondru, American Institute of Electrical Engineers, American Institute of mining engineers, like in that way. The purpose is that to solve that problem, structural failures, American civil engineers, so that to take the reason why it happened, so that engineering field along with the personal ethics in the profession also, there should be ethics in the country. So that for the improvement of the project, or in the welfare of public,
ಸ್ಪೆಷಲ್. ಸೊ 20th century ಈ ಥರ ಸೊಸೈಟಿಯೇ ಮಾಡಿಕೊಂಡವರು ಒಂದು ಕೋಡ್ ಟೈಪ್, ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತಾರಲ್ಲ, ರೂಲ್ಸು ಅಥವಾ ಪ್ರಿನ್ಸಿಪಲ್ಸ್, ಎಥಿಕ್ ಪ್ರಿನ್ಸಿಪಲ್ಸನ್ನು ಅಡಾಪ್ಟ್ ಮಾಡಿಕೊಂಡ್ರು. ಬಿಕಾಸ್ ಆಫ್ ದ ರೀಸನ್ ಅಂತಂದರೆ ಆ ಫೇಲ್ಯೂರ್ಸ್ ಆಗೋದು, ಏನೇನು ಮಾಡ್ಕೊಂಡ್ರು ಅಂತಂದರೆ ವರ್ಕ್ ಮಾಡುವಂಥದ್ದೆಲ್ಲ ಸೇ ರಿಗಾರ್ಡಿಂಗ್ ಫುಲ್ಫಿಲ್ಮೆಂಟ್ ಆಫ್ ದೇರ್ ಪ್ರೊಫೆಷನಲ್ ಡ್ಯೂಟೀಸ್ ಆ್ಯಂಡ್ ಹೋಲ್ಡ್ ಪ್ಯಾರಾಮೌಂಟ್ ಸೇಫ್ಟಿ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಪಬ್ಲಿಕ್ಕಿಗೆ ಫೋರ್ ಆಗಿರಬೇಕು, ಫೇವರೇಬಲ್ ಆಗಿರಬೇಕು ಅನ್ನುವಂಥ ದೃಷ್ಟಿಯಿಂದ. ಸೊ ದ್ಯಾಟ್ ದೇರ್ ಶುಡ್ ನಾಟ್ ಬಿ ಎನಿ ಕೈಂಡ್ ಆಫ್ ಬ್ರೈಬ್ ಆರ್ ಕರಪ್ಷನ್ ಎಟ್ಸೆಟ್ರಾ. ಅಫ್ ಕೋರ್ಸ್ ದ ಫೇಲ್ಯೂರ್ ಮೇ ಬಿ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಆಲ್ಸೋ ಆರ್ ಸಮ್ ಈವನ್ ಎಥಿಕಲ್ ಇಶ್ಯೂಸ್ ಆಲ್ಸೋ, ಬಟ್ ಟು ರಿಸಾಲ್ವ್ ಆಲ್ ದೀಸ್ ಥಿಂಗ್ಸ್ ಇದನ್ನೆಲ್ಲ ಇದು ಮಾಡಬೇಕಂತ ಹೇಳಿದ್ರೆ ಕೆಲವೊಂದು ರೂಲ್ಸು ಲೈಸೆನ್ಸ್ ಟೈಪ್ ಸಂಘ ಮಾಡಿಕೊಂಡು ಸಂಸ್ಥೆ ಮಾಡಿಕೊಂಡು ಎಂಜಿನಿಯರ್ಸ್ ಸಂಸ್ಥೆ ಮಾಡಿಕೊಂಡು ಈ ಪ್ರಿನ್ಸಿಪಲನ್ನು ಎಲ್ಲ ಫಾಲೋಅಪ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರೊಫೆಷ್ನಲ್ ಎಂಜಿನಿಯರ್ಸ್ ಒಂಟ್ಯಾರಿಯೋ, ನ್ಯಾಷನಲ್ ಸೊಸೈಟಿ ಆಫ್ ಪ್ರೊಫೆಷ್ನಲ್ ಎಂಜಿನಿಯರ್ಸ್, ಅಮೇರಿಕನ್ ಸೊಸೈಟಿ ಆಫ್ ಮೆಕ್ಯಾನಿಕಲ್ ಎಂಜಿನಿಯರ್ಸ್, ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಎಂಜಿನಿಯರ್ಸ್, ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಎಂಜಿನಿಯರ್ಸ್, ಎಲ್ಲರೂ ಸೇರಿ ಏನು ಮಾಡಿಕೊಂಡ್ರು. ಸೊ ಟು ಅಚೀವ್ ದೀಸ್ ಗೋಲ್ಸ್ ಮೆಂಬರ್ಸ್ ಹ್ಯಾಡ್ ಹೋಲ್ಡ್ ಎ ಪ್ಯಾರಾಮೌಂಟ್ ಸೇಫ್ಟಿ ಹೆಲ್ತ್ ವೆಲ್ಫೇರ್ ಆಫ್ ದ ಪಬ್ಲಿಕ್ ಆ್ಯಂಡ್ ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಇನ್ ಪರ್ಫಾರ್ಮೆನ್ಸ್ ಆಫ್ ದ ಪ್ರೊಫೆಷ್ನಲ್ ಡ್ಯೂಟೀಸ್. ಆಲ್ಮೋಸ್ಟ್ ಆಲ್ ಸೊಸೈಟಿ ಈ ಟೈಪ್ ಮಾಡಿಕೊಂಡ್ರು ಅಂಥೇಳಿ. ಸೊ ಇದು ಬ್ಯಾಕ್ಗ್ರೌಂಡ್ ಅವರ ಒರಿಜಿನ್ ಅಂತ ಹೇಳ್ಬೋದು. ಅಂದರೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಎಥಿಕ್ಸ್ ಯಾಕಿರಬೇಕು ಅದು. ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಆಫ್ ಕೋರ್ಸ್ ದ ರಿಮೈನಿಂಗ್ ದ ಸ್ಲೈಡ್ಸ್ ಇಂಡ್ ಆಲ್ ಯು ಕ್ಯಾನ್ ರೀಡ್ ಔಟ್. ಟು ಮೇಕ್ ದ ಎನಿ ಪ್ರಾಜೆಕ್ಟ್ ಆರ್ ಎನಿಥಿಂಗ್ ಮೋರ್ ಪರ್ಫೆಕ್ಟ್ ಟೆಕ್ನಿಕಲಿ ವಿಲ್ ಬಿ ದೇರ್ ಅಫ್ ಕೋರ್ಸ್. ಅಲಾಂಗ್ ವಿತ್ ದ್ಯಾಟ್ ಇನ್ ದ ಕಂಟೆಂಟ್ ಆಫ್ ದಿ ಪಬ್ಲಿಕ್ ವೆಲ್ಫೇರ್ ಆರ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್ ದಿ ಇಂಜಿನಿಯರಿಂಗ್ ಎಥಿಕ್ಸ್ ಈಸ್ ನೆಸೆಸರಿ, ಬೇಕೇ ಬೇಕು ಅಂತ ಹೇಳಿ. ದೆನ್ ಓನ್ಲಿ ಈ ಫೇಲ್ಯೂರ್ ಏನಿದೆಯಲ್ಲ ಕ್ಯಾನ್ ಬಿ ಅವಾಯ್ಡೆಡ್ ಅಲ್ಲಿ. ಓಕೆ, ಸೊ ಸ್ಟೇ ಸೇಫ್, ಸ್ಟೇ ಹೆಲ್ದಿ.